ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಮೆಡಿಕಲ್ ಸರ್ಕಾರದಲ್ಲಿ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹಗರಣ ಆಗಿದೆಯಾ ಸಿಎಜಿ ವರದಿಯಲ್ಲಿ ಇದೆಯಾ ಸ್ಫೋಟಕ ಮಾಹಿತಿ ಕಾಂಗ್ರೆಸ್ ಎಎಪಿ ಡಿಎಂಕೆ ಆರೋಪ ನಿಜಾನ ನರೇಂದ್ರ ಮೋದಿ ಅವರ ಒಂಬತ್ತು ವರ್ಷಗಳ ಆಳ್ವಿಕೆ ಪ್ರಧಾನಮಂತ್ರಿಯಾಗಿ ಹತ್ತನೇ ವರ್ಷ ರನ್ನಿಂಗ್ ಆಗ್ತಾ ಇದೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಮೇಲೆ ಬಹುದೊಡ್ಡ ಏನಪ್ಪ ಅಂದರೆ ಯಾವುದೇ ರೀತಿಯ ಹಗರಣದಲ್ಲಿ ಮೋದಿಯವರು ಭಾಗಿಯಾಗಿಲ್ಲ ಮೋದಿ ಕ್ಲೀನ್ ಕ್ಲೀನ್ ಇಮೇಜ್ ಇರ್ತಕ್ಕಂಥ ನಾಯಕ ಹಿಂದೆ ಹೇಳಿದರು ನಾ ಕಾವೊಂಗ ನಾ ಕಾನೇದೊಂಗ ಅಂತ ಅಂದರೆ ನಾನು ತಿನ್ನಲ್ಲ ತಿನ್ನೋಕ್ಕೂ ಬಿಡಲ್ಲ ಅಷ್ಟು ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನು ಮಾಡ್ತೀವಿ ಅನ್ನೋದು ನರೇಂದ್ರ ಮೋದಿಯವರ ಮಾತುಗಳು ಜೊತೆಗೆ ಬಿ ಜೆ ಪಿಯ ಅಜೆಂಡಾ ಅನ್ನೋದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು ಮೊದಲ ಅವಧಿಯಲ್ಲಿ ಆರಂಭದ ಮೊದಲ ಐದು ವರ್ಷದ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಆರೋಪಗಳು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಬಂದಿರಲಿಲ್ಲ ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮೋದಿಯ ಸಹೋದ್ಯೋಗಿಗಳ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಇದೀಗ ಕಾಂಗ್ರೆಸ್ ಎ ಎ ಪಿ ಮತ್ತು ಡಿ ಎಂ ಕೆ ಈ ಮೂರೂ ಪಕ್ಷಗಳು ಸಿ ಎ ಜಿ ವರದಿಯಲ್ಲಿ ಇದೆ ಎನ್ನಲಾದಂತಹ ಕೆಲವೊಂದಿಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿಯವರು ಇದರ ಬಗ್ಗೆ ಮಾತನಾಡಲಿ ಅಂತ ಕೇಳ್ತಾ ಇದ್ದಾರೆ ಅದು ಕೂಡ ಏಳು ಪಾಯಿಂಟ್ ಐದು ಲಕ್ಷ ಕೋಟಿಯ ಹಗರಣ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಎರಡನೇ ಅವಧಿಯ ಸರ್ಕಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಕೋಟಿಯ ಹಗರಣ ಆಗಿದೆ ನರೇಂದ್ರ ಮೋದಿ ಇದ್ರ ಬಗ್ಗೆ ಮಾತನಾಡಲಿ ಅನ್ನೋದು ಎ ಪಿ ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಪಕ್ಷಗಳು ನೇರವಾಗಿ ಆರೋಪವನ್ನು ಮಾಡಿದ್ದಾವೆ ಸಿ ಎ ಜಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಏನಿದೆ ಅದು ಕೂಡ ಕೆಲವೊಂದು ಸರಣಿ ವರದಿಯನ್ನು ಪ್ರಕಟ ಮಾಡಿದೆ ಆ ವರದಿಯನ್ನು ಇಟ್ಕೊಂಡು ಕಾಂಗ್ರೆಸ್ನ ಜೈರಾಮ್ ರಮೇಶ್ ಆಗಿರ್ಬೋದು ಎ ಪಿ ನಾಯಕರಾಗಿರ್ಬೋದು ಡಿ ಎಮ್ ಕೆ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ಎಲ್ಲೆಲ್ಲಿ ಈ ಒಂದು ಹಗರಣ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹಗರಣ ಅಂದರೆ ಕಡಿಮೆ ಮತ್ತು ದಲ್ಲ ಇದು ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಟೂ ಜಿ ಅಲ್ಲಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಹಗರಣ ಆಗಿದೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ನಾಯಕರು ಜೈಲಿಗೆ ಹೋಗಿ ಬಂದರು ಯು ಪಿ ಎ ಸರ್ಕಾರ ಎರಡನೇ ಅವಧಿಗೆ ಸೋತು ಸುಣ್ಣ ಆಯಿತು ಅಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪಗಳು ಯು ಪಿ ಎ ಸರ್ಕಾರದ ಮೇಲಿತ್ತು ಇವತ್ತು ಕೂಡ ಬಿ ಜೆ ಪಿ ನಾಯಕರು ಟು ಜಿ ಸ್ಪೆಕ್ಟ್ರಮ್ ಹಗರಣವನ್ನು ಇವತ್ತು ಕೂಡ ಪ್ರಚಾರದಲ್ಲಿ ಬಳಸ್ತಾರೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಹಗರಣ ಮಾಡಿದ್ರಲ್ಲ ನೀವು ಅಂತ ಆದರೆ ಇವತ್ತು ಅದೇ ಬಿಜೆಪಿ ಸರ್ಕಾರದ ವಿರುದ್ಧ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹಗರಣದ ಆರೋಪ ಬರ್ತಾ ಇದೆ ಅದು ಕೂಡ ಸಿ ಎ ಜಿ ತನ್ನ ವರದಿಯಲ್ಲಿ ಈ ಅಂಶಗಳನ್ನು ತಿಳಿಸಿದೆ ಅನ್ನೋದು ಕಾಂಗ್ರೆಸ್ ಎ ಪಿ ಮತ್ತೆ ಡಿ ಎಂ ಕೆ ಅವರ ಆರೋಪ ಈ ಒಂದು ಹಗರಣದ ಆರೋಪ ಏನಿದೆ ಈ ಇದರಲ್ಲಿ ಪ್ರಮುಖವಾಗಿ ಭಾರತ್ ಮಾಲಾ ಏನು ಯೋಜನೆ ಇದೆ ರಸ್ತೆಗಳ ಜೋಡಣೆ ಯೋಜನೆ ಆ ಒಂದು ರಸ್ತೆಗಳ ವಿಚಾರವಾಗಿ ಸಾಕಷ್ಟು ಹಗರಣ ಆಗಿದೆ ಅನ್ನೋದು ಸಿಎಜಿ ಜಿ ರಿಪೋರ್ಟ್ನಲ್ಲಿ ಇದೆ ಅನ್ನೋದು ಪಕ್ಷಗಳ ಆರೋಪ ಒಂದು ಕಿಲೋಮೀಟ್ರಿಗೆ ವಿಶೇಷವಾಗಿ ದ್ವಾರಕಾ ಎಕ್ಸ್ಪ್ರೆಸ್ ಏನಿದೆ ಈ ಒಂದು ಎಕ್ಸ್ಪ್ರೆಸ್ನಲ್ಲಿ ಒಂದು ಕಿಲೋಮೀಟ್ರಿಗೆ ಹದಿನೆಂಟು ಕೋಟಿ ರೂಪಾಯಿ ಬಳಸಬೇಕಾಗಿತ್ತು ಒಂದು ಕಿಲೋಮೀಟರ್ ರಸ್ತೆ ಮಾಡೋದಕ್ಕೆ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚ ಆಗಬೇಕಾಗಿತ್ತು ಅಷ್ಟು ಮೊತ್ತದ ಹಣವನ್ನು ವಿನಿಯೋಗ ಮಾಡಬೇಕಾಗಿತ್ತು ಆದರೆ ಒಂದು ಕಿಲೋಮೀಟರ್ ರಸ್ತೆಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಂದರೆ ಮೂಲ ದರ ಏನಿತ್ತು ಹದಿನೆಂಟು ಕೋಟಿ ರೂಪಾಯಿ ಖರ್ಚಾಗಬೇಕು ಅನ್ನೋ ಒಂದು ಪ್ಲ್ಯಾನ್ ಏನಿತ್ತು ಅದಕ್ಕೆ ಹದಿನಾಲ್ಕು ಪಟ್ಟು ಹೆಚ್ಚು ಇದಕ್ಕೆ ಖರ್ಚಾಗಿದೆ ಹದಿನೆಂಟು ಕೋಟಿಯಿಂದ ಹೋಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಒಂದು ಕಿಲೋಮೀಟರ್ ರಸ್ತೆಗೆ ದ್ವಾರಕ ಎಕ್ಸ್ಪ್ರೆಸ್ನಲ್ಲಿ ಇದು ಅಕ್ರಮ ಆಗಿದೆ ಅನ್ನೋದು ಸಿ ಎ ಜಿ ವರದಿಯಲ್ಲಿ ಇದೆ ಅನ್ನೋದು ಈಗ ಕೇಳ್ಬರ್ತಿರ್ತಕ್ಕಂಥ ಆರೋಪ ಇದ್ರ ಜೊತೆಗೆ ಈ ಭಾರತ್ ಮಾಲಾ ಯೋಜನೆ ಜೊತೆಗೆ ಆಯುಷ್ಮಾನ್ ಭಾರತ್ ಜೊತೆಗೆ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಈ ಒಂದು ಯೋಜನೆಯಲ್ಲೂ ಕೂಡ ಅಕ್ರಮ ಆಗಿದಾವೆ ಸಿ ಎ ಜಿ ವರದಿ ಈ ಎಲ್ಲ ಯೋಜನೆಗಳನ್ನ ಆಗಿರ್ತಕ್ಕಂಥ ಅಕ್ರಮಗಳ ಮೊತ್ತ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಅಕ್ರಮ ಆಗಿದೆ ಅವ್ಯವಹಾರ ಆಗಿದೆ ದೊಡ್ಡ ಮಟ್ಟದ ಹಗರಣ ಇದು ಅಂತ ಸಿ ಎ ಜಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆಯಂತೆ ಇದನ್ನು ತನಿಖೆ ಮಾಡಿ ನರೇಂದ್ರ ಮೋದಿಯವರೇ ಈಗ ಈ ಒಂದು ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನೀವು ಮಾತನಾಡಿ ಜನರ ದುಡ್ಡು ಇದು ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳಿದ್ರಲ್ಲ ಎಲ್ಲಿ ಹೋಯ್ತು ಆಗಿದ್ರೆ ಇಷ್ಟೆಲ್ಲ ಹಗರಣ ಆಗಿದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಾತನಾಡಿ ಈಗ ಅನ್ನೋದು ಪ್ರತಿಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಸದ್ಯ ಟ್ವಿಟರ್ನಲ್ಲಿ ದೊಡ್ಡ ಮಟ್ಟದ ಟ್ರೆಂಡ್ ಆಗ್ತಾ ಇದೆ ಸೆವೆನ್ ಕ್ರೋರ್ ಸ್ಕ್ಯಾಮ್ ಬಿ ಜೆ ಪಿ ಸೆವೆನ್ ಕ್ರೋರ್ ಸ್ಕ್ಯಾಮ್ ಅಂತ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಮಾಡಲಾಗ್ತಾಯಿದೆ ಎಲ್ಲಿ ನೋಡಿದ್ರು ತಮಿಳಿನ ನಾಯಕರು ಮಾತನಾಡಿರ್ತಕ್ಕಂಥ ವಿಡಿಯೋಗಳು ತಮಿಳು ಮಾಧ್ಯಮಗಳ ಸುದ್ದಿಗಳು ಹರಿದಾಡ್ತಿದ್ದಾವೆ ಟ್ವಿಟರ್ನಲ್ಲಿ ಸೊ ನೀವೇನು ಹೇಳ್ತೀರಾ ನರೇಂದ್ರ ಮೋದಿ ಸರ್ಕಾರದಲ್ಲಿ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹಗರಣ ಆಗಿದೆಯಾಗಿದ್ದರೆ ಸಿ ಎ ಜಿ ವರದಿಯಲ್ಲಿ ಇದೆ ಎನ್ನಲಾದ ಅಂಶಗಳನ್ನು ಈಗಾಗಲೇ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನು ಪ್ರಕಟ ಮಾಡಿದೆ ವಿಪಕ್ಷಗಳು ಕೂಡ ಆರೋಪವನ್ನು ಮಾಡಿದವೆ ನರೇಂದ್ರ ಮೋದಿ ವಿಚಾರವಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬಹುದು ಮಾತನಾಡ್ತಾರ ಇದರ ಬಗ್ಗೆ ಬಿ ಜೆ ಪಿ ನಾಯಕರ ಸ್ಪಷ್ಟನೆ ಏನು ಬಿ ಜೆ ಪಿ ನಾಯಕರು ಇದ್ರ ಬಗ್ಗೆ ಈಗಾಗಲೇ ಅಣ್ಣಮಲೆ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಮಾತನಾಡಿದ್ದಾರೆ ಯಾವುದೇ ರೀತಿಯ ಆ ರೀತಿಯ ಹಗರಣ ಆಗಿಲ್ಲ ಸಿ ಎ ಜಿ ವರದಿಯಲ್ಲಿ ಇದೆಲ್ಲ ಅಂಶಗಳಿದ್ದಾವೆ ಅನ್ನೋದೆಲ್ಲ ಸುಳ್ಳು ವಿಪಕ್ಷ ನಾಯಕರು ಇದನ್ನು ವಿನಾಕಾರಣವಾಗಿ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಆ ರೀತಿಯ ವರದಿನೇ ಇಲ್ಲ ಅಂತ ಅಣ್ಣಮಲೆ ಹೇಳಿದ್ದಾರೆ ಬಟ್ ಕಾಂಗ್ರೆಸ್ ಎ ಎ ಪಿ ಡಿ ಎಂ ಕೆ ಸೇರಿದಂತೆ ಬಿ ಜೆ ಪಿಯ ವಿರೋಧಿ ಪಕ್ಷಗಳು ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹಗರಣ ಆಗಿದೆ ಅನ್ನೋದನ್ನು ಆರೋಪ ಮಾಡ್ತಾ ಇದ್ದೇವೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ